ಸಿದ್ದು ಜೊತೆ ಚರ್ಚೆ ಬಳಿಕವೂ ಎಲ್ಲವೂ ಸರಿಯಾಗಿಲ್ವಾ ಅನ್ನುವ ಪ್ರಶ್ನೆ ಎದ್ದಿದೆ. ಇನ್ನು ಮುನಿಸನ್ನ ಮರೆತೇ ಇಲ್ವಾ ಸಚಿವ ಜಿಟಿ ದೇವೇಗೌಡ? ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಜಿಟಿ ದೇವೇಗೌಡ ಹೀಗೆ ಹೇಳಿದ್ದು ಯಾಕೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಏನ್ ಮಾತನಾಡಿದ್ರು ಹಾಗಾದ್ರೆ ಜಿಟಿ ದೇವೇಗೌಡರು? ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು ಜಿಟಿ ದೇವೇಗೌಡ. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವು ಹೊಣೆ ಅಲ್ಲವೇ ಅಲ್ಲ ಅಂತ ಮಾತನಾಡಿದ್ದಾರೆ. ಸಿದ್ದು ಜೊತೆ ಚರ್ಚೆ ಬಳಿಕವೂ ಕೂಡ ಎಲ್ಲವೂ ಸರಿಯಾಗಿಲ್ವಾ ಅನ್ನುವ ಪ್ರಶ್ನೆ ಎದ್ದಿದೆ. ಇನ್ನು ಮುನಿಸು ಮರ್ತೇ ಇಲ್ವಾ ಮೈಸೂರಿನ ಉಸ್ತುವಾರಿ ಸಚಿವರಾಗಿರುವಂತ ಜಿಟಿ ದೇವೇಗೌಡ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. ಏಕೆಂದ್ರೆ ಇಲ್ಲಿ ಅದೇ ರೀತಿಯಾಗಿ ಮಾತನಾಡಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವಂತೂ ಹೊಳೆ ಅಲ್ಲವೇ ಅಲ್ಲ, ನಾನಾಗ್ಲಿ ಸಾರಾ ಮಹೇಶ್ ಆಗ್ಲಿ ಕಾರಣ ಅಲ್ಲ. ಬೆಂಬಲಿಗರ ಸಭೆ ಬಳಿಕ ಜಿಟಿ ದೇವೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಇದರ ಹಿಂದಿನ ಮರ್ಮ ಏನು, ಇವರು ಹೇಳಿರೋ ಉದ್ದೇಶವಾದರೂ ಏನು ಇದರ ಹಿಂದೆ ಅಂತ ಸಾಕಷ್ಟು ಪ್ರಶ್ನೆಗಳು ಈಗ ಎದ್ದೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಈಗಲೇ ಇವರು ಡಿಸೈಡ್ ಮಾಡಿ ಮಾತನಾಡ್ತಾ ಇರುವ ರೀತಿಯಾಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಸೋತ್ರೆ ನಾವಂತೂ ಹೊಣೆ ಅಲ್ಲ ಅಂತ. ಯಾಕೆಂದ್ರೆ ಇನ್ನೂ ಕೂಡ 14 ದಿನಗಳ ಕಾಲ ಇದೆ ಮೊದಲ ಹಂತದ ಚುನಾವಣೆಗೆ. ಇಂತಹ ಸಂದರ್ಭದಲ್ಲಿ ಜಿಟಿ ದೇವೇಗೌಡರ ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ವಿಜಯ್ ಶಂಕರ್ ಅವರು ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ. ಆದ್ರೆ ಜಿಟಿ ದೇವೇಗೌಡರು ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವಾಗ್ಲಿ ಸಾರಾ ಮಹೇಶ್ ಅವರಾಗ್ಲಿ ಯಾವುದೇ ರೀತಿಯಾದಂತ ಹೊಣೆ ಅಲ್ಲ ಅಂತ ಈಗ ಮಾತನಾಡಿರುವಂಥದ್ದು. ಎಲ್ಲವೂ ಸರಿಯಿಲ್ವಾ, ಇನ್ನೂ ಕೂಡ ಸರಿಯಾಗಿಲ್ವಾ, ಹೊಂದಾಣಿಕೆ ಆಗಿಲ್ವಾ, ಅಸಮಾಧಾನ ಬಗೆಹರಿದಿಲ್ವಾ, ಅದೇ ರೀತಿಯಾಗಿ ಇದೆಯಾ ಇವರ ಒಂದು ಆಕ್ರೋಶ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂಥದ್ದು. ಯಾಕೆಂದ್ರೆ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಭೇಟಿಯಾಗಿದ್ರು, ಮಾತನಾಡಿದ್ರು, ಎಲ್ಲವೂ ಕೂಡ ಸರಿ ಹೋಗಿತ್ತು ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಜಿಟಿ ದೇವೇಗೌಡರ ಈ ಹೇಳಿಕೆ ಈಗ ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ, ಒಳ ಏಟು ಬೀಳುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಜಿಟಿ ದೇವೇಗೌಡರ ಈ ಹೇಳಿಕೆಯಿಂದ. ಈ ಫಲಿತಾಂಶಕ್ಕೂ ಮುಂಚೆನೆ, ಈ ಮೈಸೂರು ಲೋಕಸಭಾ ಕ್ಷೇತ್ರದ ಫಲಿತಾಂಶದಕ್ಕೂ ಮುಂಚೆನೆ ಸೋಲನ್ನ ಒಪ್ಪಿಕೊಳ್ಳುವಂತೆ ಮಾಡ್ತಾ ಇದ್ದಾರ ಅನ್ನುವ ಪ್ರಶ್ನೆ ಕೂಡ ಈಗ ಎದ್ದೇಳ್ತಾ ಇದೆ ಜಿಟಿ ದೇವೇಗೌಡರ ಈ ಒಂದು ಹೇಳಿಕೆಯಿಂದ. ಯಾಕೆಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವು ಹೊಣೆಯಲ್ಲ ಅಂತ ಹೇಳ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ, ಮತ್ತು ಒಂದ್ ಕಡೆ ಇನ್ನೂ ಕೂಡ ಅಸಮಾಧಾನ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಜಿಟಿ ದೇವೇಗೌಡರ ಹೇಳಿಕೆ. ಸೊ ಇಲ್ಲಿ ಪ್ರಮುಖವಾಗಿ ಇದು ಮೈತ್ರಿ ನಾಯಕರಲ್ಲಿ ಮತ್ತಷ್ಟು ಮುನಿಸನ್ನ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗುವಂತ ಚಾನ್ಸಸ್ ಕೂಡ ಇದೆ. ಇನ್ನು ಎಲೆಕ್ಷನ್ ಕೂಡ ಆಗಿಲ್ಲ, ಫಲಿತಾಂಶ ಕೂಡ ಬಂದಿಲ್ಲ, ಇಂತಹ ಸಂದರ್ಭದಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರು ಈ ರೀತಿ ಹೇಳಿಕೆಯನ್ನ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಗಳು ಈಗ ಎದ್ದೇಳ್ತವೆ. ಯಾಕೆಂದ್ರೆ ಇದುವರೆಗೂ ಕೂಡ ಬಹಿರಂಗವಾಗಿ ಪ್ರಚಾರಕ್ಕೆ ಬಂದಿಲ್ಲ ಜಿಟಿ ದೇವೇಗೌಡರು. ಇಲ್ಲಿ ಕಾಂಗ್ರೆಸ್ ಮತ್ತು JDS ನ ಅಭ್ಯರ್ಥಿಯಾಗಿರುವಂತ ವಿಜಯ್ ಶಂಕರ್ ಅವರ ಪರವಾಗಿ ಮೈಸೂರಿನಲ್ಲಿ ಆಗ್ಲಿ ಕೊಡಗಿನಲ್ಲಾಗ್ಲಿ ಇದುವರೆಗೂ ಬಹಿರಂಗ ಪ್ರಚಾರವನ್ನೇ ನಡೆಸಿಲ್ಲ. ಇನ್ನು ಮಂಡ್ಯದಲ್ಲಿ ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು, ಕಾಂಗ್ರೆಸ್ನ ನಾಯಕರು ಯಾರೂ ಕೂಡ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ರು ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಮೈಸೂರಿನಲ್ಲಿ JDS ನಾಯಕರು ಪಾಲನೆ ಮಾಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಜಿಟಿ ದೇವೇಗೌಡರ ಹೇಳಿಕೆ ಆ ರೀತಿಯಾಗಿ ಪ್ರಶ್ನೆ ಮೂಡುವಂತೆ ಮಾಡ್ತಾ ಇದೆ. ಜಿಟಿ ದೇವೇಗೌಡರು ಉನ್ನತ ಶಿಕ್ಷಣ ಸಚಿವರು, ಹಾಗೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರನ್ನ 35,000 ಮತಗಳ ಅಂತರದಿಂದ ಸೋಲಿಸಿದ್ರು. ಆಮೇಲೆ ಈ ಒಂದು ಮೈಸೂರು ಕ್ಷೇತ್ರವನ್ನ ನಮ್ JDS ಗೆ ಬಿಟ್ಟು ಕೊಡ್ಲೇಬೇಕು ಅಂತ ಪಟ್ಟನ್ನ ಕೂಡ ಹಿಡಿದಿದ್ರು ಜಿಟಿ ದೇವೇಗೌಡರು. ಆದ್ರೆ ಆ ಕ್ಷೇತ್ರ ಸಿದ್ದರಾಮಯ್ಯನವರ ಪಟ್ಟಿನಿಂದ ಕಾಂಗ್ರೆಸ್ನ ಪಾಲಾಯಿತು. ಸೊ ಹೀಗಾಗಿ ಅವತ್ತಿನಿಂದಲೂ ಕೂಡ ಈ ಒಂದು ಮೈತ್ರಿ ಆದಾಗಿನಿಂದಲೂ ಕೂಡ ಒಂದು ಅಸಮಾಧಾನ ಇದ್ದೇ ಇದೆ. ಇನ್ನು JDSಗೆ ಟಿಕೆಟ್ ಸಿಗದಿದ್ದಂತಹ ಹಿನ್ನೆಲೆಯಲ್ಲಿ ಅವತ್ತಿನಿಂದಲೂ ಕೂಡ ಜಿಟಿ ದೇವೇಗೌಡರು ಅಸಮಾಧಾನವನ್ನ ಹೊರಹಾಕ್ತಾನೆ ಇದ್ದಾರೆ. ಇನ್ನು ಒಂದ್ ಕಡೆ ಬಹಿರಂಗವಾಗಿ ಪ್ರಚಾರಕ್ಕೂ ಕೂಡ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವು ಹೊಣೆಯಲ್ಲ ಅಂದ್ರೆ ಈಗ ಆಲ್ರೆಡಿ ಸೋಲನ್ನ ಒಪ್ಕೊಂಡ್ಬಿಟ್ಟಿದಾರ ಈ ನಾಯಕರು? ಒಳ ಏಟಿಗೆ ಸಜ್ಜಾಗಿದ್ದಾರಾ? ಕಾಂಗ್ರೆಸ್ಗೆ ಸಪೋರ್ಟ್ ಮಾಡದೇ ಇರೋದಕ್ಕೆ
ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ಬಹಿರಂಗವಾಗಿ ಮೇಲ್ನೋಟಕ್ಕೆ ಮಾತ್ರ ಮೈತ್ರಿ ಧರ್ಮ ಪಾಲನೆಯನ್ನ ಮಾಡೋದಕ್ಕೆ ಮುಂದಾಗಿ, ಒಳಏಟು ಕೊಡೋದಕ್ಕೆ ಮುಂದಾಗಿದ್ದಾರ ಅನ್ನುವ ಪ್ರಶ್ನೆಗಳು ಈ ಎಲ್ಲ ಒಂದು ಮಾತುಗಳು ಮತ್ತು ಒಂದ್ ಕಡೆ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಎ ಪುಟ್ಟಪ್ಪ, ಇಲ್ಲಿ ಜಿ ಟಿ ದೇವೇಗೌಡರ ಹೇಳಿಕೆ ಅಂದ್ರೆ ಜೆ ಡಿ ಎಸ್ ನ ಆ ಒಂದು ಮೈಸೂರು ಭಾಗದ ಮನಸ್ಥಿತಿಯನ್ನ ತೋರಿಸ್ತಾ ಇರುವ ರೀತಿಯಾಗಿದೆಯಲ್ಲ ಅಂತ. ಖಂಡಿತವಾಗಿಯೂ ಪೃಥ್ವಿರಾಜ್, ಏನು ಮೈಸೂರಿನಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನಡುವೆ ಸಮನ್ವಯದ ಕೊರತೆ ಇದೆ ಅನ್ನೋ ವಿಚಾರ ಈಗಾಗಲೇ ಜಗಜ್ಜಾಹೀರಾಗಿದೆ. ಅದಕ್ಕೆ ಪೂರಕವಾದಂತ ವಾತಾವರಣ ಇವತ್ತು ಮತ್ತೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇವತ್ತು ಜೆ ಡಿ ಎಸ್ ನಾಯಕರ ಸಭೆಯನ್ನ ಕರೆದಿದ್ದಂತ ಉಸ್ತುವಾರಿ ಸಚಿವ ಜಿ ಟಿ ದೇವೇಗೌಡ ಅವರು ಈ ವಿಚಾರವಾಗಿ ಅಂದ್ರೆ ಲೋಕಸಭಾ ವಿಚಾರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟರ ಮಟ್ಟಿಗೆ ಬೆಂಬಲವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆ ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ರು, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸೋತ್ರೆ ನಾವು ಹೊಣೆ ಆಗೋದಿಲ್ಲ, ಯಾಕಂದ್ರೆ ಮೊದಲು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ವಿಶ್ವನಾಥ್ ಅವರು ಸೋತು, ಹಾಗೇನಾದ್ರೂ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನಾದ್ರೂ ಸೋಲಿನ ಹೊಣೆಯನ್ನು ಹೊತ್ಕೊಂಡ್ರ ಅದೇ ರೀತಿ ನಾವು ನಮ್ಮ ಪ್ರಯತ್ನವನ್ನ ಮಾಡ್ತೀವಿ. ಲೋಕಸಭಾ ಚುನಾವಣೆಗಳು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯೋದು, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯಾದಂತ ಮತ ಚಲಾವಣೆ ಆಗಿರುತ್ತೆ. ಹಾಗಾಗಿ ಅವರ ಅಭ್ಯರ್ಥಿಯ ಸೋಲಿಗೆ ನಾವು ಹೊಣೆ ಆಗೋದಿಲ್ಲ ಅನ್ನೋ ಒಂದು ಮತಗಳನ್ನ ಸ್ಪಷ್ಟವಾಗಿ ಹೇಳಿದ್ರು ಪೃಥ್ವಿರಾಜ್. ಅಲ್ಲ, ಇಲ್ಲಿ ಜೆ ಡಿ ಎಸ್ ಮೇಲ್ನೋಟಕ್ಕೆ ಮಾತ್ರ ಮೈಸೂರಿನಲ್ಲಿ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ತಾ ಒಳಏಟನ್ನ ಕೊಡೋದಕ್ಕೆ ಮುಂದಾಗಿದೆಯಾ ಅಂತ. ಯಾಕೆಂದ್ರೆ ಇನ್ನೂ ಮತದಾನ ಆಗಿಲ್ಲ, ರಿಸಲ್ಟ್ ಬಂದಿಲ್ಲ, ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ನಾವು ಜವಾಬ್ದಾರಲ್ಲ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲೇ ಸೋಲ್ತಾರೆ ಅನ್ನೋ ಮುನ್ಸೂಚನೆನ ಇದು? ಖಂಡಿತವಾಗಿಯೂ ಪೃಥ್ವಿರಾಜ್, ಆ ರೀತಿಯಾದಂತ ಒಂದು ಮುನ್ಸೂಚನೆಯನ್ನ ಜಿ ಟಿ ದೇವೇಗೌಡರು ತಮ್ಮ ಹೇಳಿಕೆಯ ಮುಖಾಂತರ ಕೊಟ್ಟಿರ್ಬೋದು ಅನ್ನೋ ಚರ್ಚೆಯು ಸಹ ಈಗ ಆರಂಭವಾಗಿದೆ. ಯಾಕಂದ್ರೆ ಅಸಹಕಾರ ನೀಡೋದು ಈಗಾಗಲೇ ಅವರು ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರೆ ಏನೋ ಅನ್ನುವಷ್ಟು ಮಟ್ಟಿಗೆ ಈ ಒಂದು ಹೇಳಿಕೆ ದಟ್ಟವಾಗ್ತಾ ಇದೆ. ಈ ಒಂದು ಹೇಳಿಕೆಯ ಮುಖಾಂತರ ಜೆ ಡಿ ಎಸ್ ತನ್ನ ಕೋಪವನ್ನ ಅಂದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೇಗೆ ಸುಮಾರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅದೇ ರೀತಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಜೆ ಡಿ ಎಸ್ ಅವರು ಸಪೋರ್ಟ್ ಮಾಡದೆ ದೂರ ಉಳ್ಕೊಂಡು ಪರೋಕ್ಷವಾಗಿ ಪ್ರತಾಪ್ ಸಿಂಹರನ್ನ ಗೆಲ್ಲಿಸುವಂತ ಪ್ರಯತ್ನಗಳು ನಡೆದಿರಬಹುದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಜಿ ಟಿ ದೇವೇಗೌಡರು ಏನ್ ಮಾತನಾಡಿದ್ದಾರೆ ಅಂತ ನೋಡೋಣ. ತಾರೀಕು ನಡೀತಾ ಇರ್ತಕ್ಕಂತ ಲೋಕಸಭಾ ಚುನಾವಣೆ ಅಂಗವಾಗಿ ನಮ್ಮ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಆಗಿರ್ತಕ್ಕಂತ ಸಿ ಎಚ್ ವಿಜಯಶಂಕರ್ ಅವರ ಚುನಾವಣಾ ಪ್ರಚಾರದ ಅಂಗವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ವಿಶ್ವನಾಥ್ ಅವರು, ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಾರಾ ಮಹೇಶ್ ಅವರು, ಶಾಸಕರಾದಂಥ ಅಶ್ವಿನ್ ಅವರು, ಮಹಾದೇವರವರು ಇವತ್ತು ಚುಂಚನಗಿರಿ ಪೂಜೆಗೆ ಹೋಗಿದ್ದಾರೆ, ಅದೇ ರೀತಿ ನಮ್ಮ ರಂಗಪ್ಪನವರು ಚಾಮರಾಜ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿದ್ದಂಥ ರಂಗಪ್ಪನವರು, ನರಸಿಂಹರಾಜದ ಅಭ್ಯರ್ಥಿ ಆಗಿದ್ದ ಅಬ್ದುಲ್ಲಾರವರು, ಎಲ್ಲರೂ ಕೂಡ ವಿಧಾನ ಪರಿಷತ್ ಮರ್ತಿಬೇಗೌಡರು, ಭಾಳಷ್ಟು ಜನ ಮುಖಂಡಗಳೆಲ್ಲ ಬರ್ತಾ ಇದ್ದಾರೆ. ಇನ್ನೂ ಕೂಡ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮುಖಂಡಗಳು, ಮೈಸೂರು ನಗರದ ನಗರಪಾಲಿಕೆ ಸದಸ್ಯರುಗಳು ಮುಖಂಡಗಳು, ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ಅವರೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಭೆಯನ್ನು ಕರೆದಿದ್ದೀವಿ, ಅದಕ್ಕೋಸ್ಕರ ಬಂದು ಭಾಗವಹಿಸ್ತಾ ಇದ್ದೀವಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದು ಬಹಳ ಕಷ್ಟ ಅಂತ ಅನ್ನಿಸ್ತಿಲ್ಲ ಸರ್? ಯಾಕಂದ್ರೆ ಒಂದು ವರ್ಷದ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಬಹಳ ಜಿದ್ದಾಜಿದ್ದಿ ನಡೆದಿತ್ತು, ಕಾರ್ಯಕರ್ತರ ಮನಸ್ಸುಗಳೇ ಒಡೆದೋಗಿದ್ದಾವೆ ಅನ್ನೋಂತ ಮಾತುಗಳು ಕೇಳಿಬರ್ತಾ ಇದೆ ಚಾಮುಂಡೇಶ್ವರಿನಲ್ಲಿ. ಅದನ್ನ ಒಗ್ಗೂಡಿಸೋದಕ್ಕೆ ಯಾವ ತರ ಪ್ರಯತ್ನ ಮಾಡ್ತೀರಿ ಅಂತ? ಅದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ ಜೆ ಡಿ ಎಸ್ಗೆ ಯುದ್ಧ ನಡೆದಿರೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಆದರೂ ಕೂಡ ರಾಷ್ಟ್ರ ಮಟ್ಟದ ಚುನಾವಣೆ ಇದಾಗಿರೋದ್ರಿಂದ ರಾಷ್ಟ್ರ ಮಟ್ಟದ ಚುನಾವಣೆಗೋಸ್ಕರ, ಲೋಕಸಭಾ ಚುನಾವಣೆಗೋಸ್ಕರ ಸ್ಥಳೀಯವಾಗಿರ್ತಕ್ಕಂಥದ್ದನ್ನೆಲ್ಲ ಮರೆತು ಇವತ್ತೇನು ವಿಧಾನಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದೆ, ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಮುಖ್ಯಮಂತ್ರಿಗಳಾಗಿ ನಮ್ಮ ನಾಯಕ ಕುಮಾರಸ್ವಾಮಿ ಅವರೇ ಇದ್ದಾರೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರೇ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ರಾಹುಲ್ ಗಾಂಧಿಯವರು ಸೇರಿ ಏನು ನಿರ್ಣಯ ಮಾಡಿದ್ದಾರೆ ಅದಕ್ಕೆ ಬದ್ಧವಾಗಿ ನಡ್ಕೊಂಡು ಹೋಗೋಣ ನಾವೆಲ್ಲ ಅಂತ ಹೇಳ್ತಕ್ಕಂಥದ್ದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡ ಕರೆದಿದ್ದೀವಿ. ಸಿದ್ದರಾಮಯ್ಯವರು ಮಾತಾಡಿದ್ರ ಸರ್? ಸಿದ್ದರಾಮಯ್ಯವರು ಮಾತಾಡಿದ್ದಾರೆ, ಡಾಕ್ಟರ್ ಮಹಾದೇವಪ್ಪರು ಮಾತಾಡಿದ್ದಾರೆ, ವೆಂಕಟೇಶ್ ಮಾತಾಡಿದ್ದಾರೆ, ತನ್ವೀರ್ ಸೇಠ್ ಮಾತಾಡಿದ್ದಾರೆ, ವಿಜಯಶಂಕರ್ ಮಾತಾಡಿದ್ದಾರೆ, ಜಿಲ್ಲಾಧ್ಯಕ್ಷ ಎಲ್ಲರೂ ಕೂಡ ನಮ್ಮೆಲ್ಲ ಮುಖಂಡಗಳ ಜೊತೆನೂ ಕೂಡ ಮಾತಾಡಿದ್ದಾರೆ. ಈ ಭಾಗದಲ್ಲಿ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದ್ರ ಒಣೆ ಜಿ ಟಿ ಡಿ ಅವರು ಸಾರಾ ಮಹೇಶ್ ಅವರು ಹೊರಬೇಕಾಗತ್ತೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇದೆ. ಆ ತರ ಮಾತುಗಳು ಕೇಳ್ಬರ್ತಾ ಇದೆ ಕಾರ್ಯಕರ್ತರಲ್ಲಿ. ನೋಡಪ್ಪ ಕೇಳಿರ್ತೀನಿ, ಹಂಗಾದ್ರೆ ಇದೇ ವಿಶ್ವನಾಥ್ ಅವರು ಸೋತ್ ಬಿಟ್ರಪ್ಪ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು, ಹಂಗಾದ್ರೆ ಸಿದ್ದರಾಮಯ್ಯವರು ಹೊಣೆಯಾ?
ಲೋಕಸಭಾ ಚುನಾವಣೆ 8 ವಿಧಾನಸಭಾ ಕ್ಷೇತ್ರ ಇದೆ. ಅದರಿಂದ ನಮ್ಮ ಕರ್ತವ್ಯ ಮಾಡ್ತಕ್ಕಂಥದ್ದು ನಾವು ಪ್ರಾಮಾಣಿಕ ಮಾಡಬೇಕಾಗಿದೆ. ಈಗೆಲ್ಲ ಅದಕ್ಕೆ ರೆಡಿ ಮಾಡ್ತಾ ಇರೋದು ಸಜ್ಜ ಆಗ್ತಾ ಇರೋದು ಎಲ್ಲ.